अल्हम्दुलिल्लाह अल्हम्दुलिल्लाह रब्बिल आलमीन अस्सलातु वस्सलामु अला रसूलिहिल अमीन व अला आलिहि व असहाबिहि अजमईन नअमदुहु व नुसल्ली अला रसूलिहिल अमीन रब्बिशरहली सदरी व यस्सिरली अमरी व हलुल उक्दतम मिन लिसानी यफ़क़हु क़ौली। सकल स्तुति स्तोत्रगळु नन्नन्नु तम्मेल्लरन्नु सकल जगत्तन्नु सृष्टिसि परिपालिसुत्तिरुव ಏಕೈಕ ಒಡೆಯನು ಆರಾಧ್ಯನು ಅಧಿಪತಿಯು ಆದ ಸರ್ವಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೆ ಮೀಸಲು। ಅವನ ಕೋಟಿ ಕೋಟಿ ಅನುಗ್ರಹಗಳು ವರ್ಷಿಸುತ್ತಿರಲಿ ಜಗತ್ತಿನಲ್ಲಿ ಜನರ ಸನ್ಮಾರ್ಗ ದರ್ಶನಕ್ಕಾಗಿ ಎಲ್ಲ ಕಾಲಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಜನಾಂಗಗಳಲ್ಲಿ ಆಗತರಾದಂತಹ ಪ್ರವಾದಿಗಳ ಮೇಲೆ ಸಜ್ಜನ ದಾಸರ ಮೇಲೆ। ಪ್ರಿಯ ವೀಕ್ಷಕರೇ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು। ಇಂದು ಮರಣಾನಂತರ ಮುಂದೇನು ಎಂಬ ವಿಷಯದ ಕುರಿತು ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಬೇಕಿದೆ। ಅಲ್ಲಾಹನ ಅಪಾರವಾದ ಮಹಿಮೆಯಿಂದ ಈ ಜಗತ್ತು ಬಹಳ ಸುಂದರವಾಗಿ ಕಾರ್ಯಾಚರಿಸುತ್ತಾ ಇದೆ। ಈ ಜಗತ್ತಿಗೊಬ್ಬ ಸೃಷ್ಟಿಕರ್ತನಿದ್ದಾನೆ, ಅವನೇ ಈ ಜಗತ್ತಿನ ಪಾಲಕ ಪ್ರಭು। ನಮಗೆ ಅನ್ನವನ್ನು ನೀಡುವವನು, ಆಹಾರವನ್ನು ನೀಡುವವನು, ಗಾಳಿ ಬೆಳಕು, ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಅನುಗ್ರಹವನ್ನು ನೀಡಿ ನಮ್ಮನ್ನು ಪೋಷಿಸುತ್ತಿರುವಂತಹ ಏಕೈಕ ಒಡೆಯ। ಈ ಏಕೈಕ ಒಡೆಯನ ಆರಾಧನೆಯನ್ನು ಮಾಡಬೇಕು, ಅವನ ಆದೇಶಗಳನ್ನು ಪಾಲಿಸಿ ಜೀವಿಸಬೇಕು ಎಂಬುದು ಇಸ್ಲಾಮಿನ ಆರಂಭದ ಬೇಡಿಕೆಯಾಗಿದೆ। ಇದನ್ನು ಏಕದೇವತ್ವ ಎನ್ನಲಾಗುತ್ತದೆ। ಅವನ ಹೊರತು ಇನ್ನಾರನ್ನು ಕೂಡ ದೇವನೆಂದು ಒಪ್ಪಿಕೊಳ್ಳಬಾರದು ಮತ್ತು ಅವನಿಗೆ ಸಲ್ಲಬೇಕಾದಂತಹ ಎಲ್ಲ ಆರಾಧನೆಗಳು, ಪೂಜೆ ಪುರಸ್ಕಾರಗಳು ಕೇವಲ ಅವನಿಗೆ ಮಾತ್ರ ಸಲ್ಲಬೇಕು। ಅವನಿಂದ ಸೃಷ್ಟಿಸಲ್ಪಟ್ಟಂತಹ ಜಗತ್ತಿಗೆ ಮಾರ್ಗದರ್ಶನವನ್ನು ನೀಡುವಂತಹ ಸಾಮರ್ಥ್ಯ ಅವನಿಗೆ ಮಾತ್ರ ಇದೆ। ಅವನು ಕಾಲಕಾಲಕ್ಕೆ ಮನುಷ್ಯರ ಸನ್ಮಾರ್ಗದರ್ಶನಕ್ಕಾಗಿ ಎಲ್ಲ ಕಾಲಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಪ್ರವಾದಿಗಳನ್ನು ಕಳುಹಿಸಿರುತ್ತಾನೆ। ಈ ಪ್ರವಾದಿಗಳು ಜಗತ್ತಿನ ಜನರಿಗೆ ಅಲ್ಲಾಹನ ಸನ್ಮಾರ್ಗದರ್ಶನವನ್ನು ಮಾಡಿಸಿದ್ದಾರೆ, ಒಳಿತಿನ ಕಡೆಗೆ ಆಹ್ವಾನವನ್ನು ನೀಡಿದ್ದಾರೆ ಮತ್ತು ಕೆಡುಕಿನಿಂದ ತಡೆದಿದ್ದಾರೆ। ಇದು ಪ್ರವಾದಿತ್ವವಾಗಿದೆ, ಇಸ್ಲಾಮಿನ ಎರಡನೆಯ ಮೂಲಭೂತ ವಿಶ್ವಾಸವಾಗಿದೆ। ಮೂರನೆಯದಾಗಿ ಇಸ್ಲಾಂ ಪ್ರತಿಪಾದಿಸುವಂತಹ ಬಹಳ ಪ್ರಮುಖವಾದಂತಹ ತತ್ವ ಅದು ಪರಲೋಕ ವಿಶ್ವಾಸವಾಗಿದೆ। ಈ ಜಗತ್ತು ಶಾಶ್ವತವಲ್ಲ, ಒಂದು ನಿರ್ದಿಷ್ಟವಾದಂತಹ ದಿನದಂದು ಈ ಜಗತ್ತು ಸಂಪೂರ್ಣ ಪ್ರಳಯಗೊಳ್ಳಲಿದೆ ಮತ್ತು ಈ ಜಗತ್ತಿನ ಎಲ್ಲ ಜನರೂ ಕೂಡ ನಾಶ ಹೊಂದಿ ಪುನಃ ಒಂದು ಲೋಕವನ್ನು ಪ್ರವೇಶಿಸಲಿದ್ದಾರೆ, ಅದನ್ನು ಪರಲೋಕ ಎನ್ನಲಾಗುತ್ತದೆ। ಪವಿತ್ರ ಖುರಾನ್ ಹೇಳುತ್ತದೆ, ಕುಲ್ಲು ನಫ್ಸಿನ್ ಜಾಯಿಕತುಲ್ ಮೌತ್, ಪ್ರತಿಯೊಂದು ಜೀವವು ಮರಣದ ರುಚಿಯನ್ನು ಅನುಭವಿಸಿಯೇ ಅನುಭವಿಸುತ್ತದೆ। ಇದು ನಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ವಾಸ್ತವಿಕತೆಯಾಗಿದೆ। ಈ ಜಗತ್ತು ಎಂಬುದು ಒಂದು ಪರೀಕ್ಷೆಯಾಗಿದೆ, ಇದು ಪ್ರತಿಫಲದ ಸ್ಥಳವಲ್ಲ। ಪರೀಕ್ಷೆ ಎಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ಎಲ್ಲ ರೀತಿಯಿಂದಲೂ ದೇವನು ಪರೀಕ್ಷಿಸುತ್ತಾ ಇದ್ದಾನೆ। ಇಲ್ಲಿ ಹಣವಂತರಿದ್ದಾರೆ, ಅದೇ ರೀತಿಯಲ್ಲಿ ದಟ್ಟ ದರಿದ್ರರಿದ್ದಾರೆ, ಸ್ಥಾನಮಾನವನ್ನು ಹೊಂದಿದ್ದವರಿದ್ದಾರೆ, ಆಳುಗಳಾಗಿ ನೀಚ ಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗಳು ಅನೇಕರಿದ್ದಾರೆ। ಈ ಮೇಲು ಕೀಳುಗಳೆಲ್ಲವೂ ಮನುಷ್ಯ ಸೃಷ್ಟಿಸಿಕೊಂಡಂತಹದ್ದು। ದೇವನ ಬಳಿಯಲ್ಲಿ ಯಾರೂ ದೇವನನ್ನು ಹೆಚ್ಚು ಪ್ರೀತಿಸುತ್ತಾರೋ, ದೇವನನ್ನು ಭಯಪಟ್ಟು ಉತ್ತಮ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತಾರೋ, ಅವರು ಮಾತ್ರ ದೇವನ ಬಳಿಯಲ್ಲಿ ವಿಜಯ ಹೊಂದುವವರು ಎಂಬುದಾಗಿ ಪವಿತ್ರ ಖುರಾನ್ ನಮಗೆ ಕಲಿಸಿಕೊಡುತ್ತದೆ. ಆದುದರಿಂದ ಈ ಜಗತ್ತು ಒಂದು ಪರೀಕ್ಷಾ ಗೃಹವಾಗಿದೆ ಎಂಬುದನ್ನು ನಾವು ಆರಂಭದಲ್ಲಿ ಒಪ್ಪಿಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ಪರಲೋಕದ ಜೀವನದ ಬಗ್ಗೆ ದೃಢವಾದ ವಿಶ್ವಾಸವನ್ನು ತಾಳಲಿಕ್ಕೆ ಸಾಧ್ಯವಾಗುತ್ತದೆ. ಈ ಜಗತ್ತಿನಲ್ಲಿ ನಾವು ನೋಡುತ್ತಾ ಇದ್ದೇವೆ, ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಪ್ರಾಮಾಣಿಕನಾಗಿದ್ದು ಒಳ್ಳೆಯ ರೀತಿಯಲ್ಲಿ ಎಲ್ಲ ವ್ಯವಹಾರಗಳನ್ನು ನಡೆಸುವವನಾಗಿದ್ದರು, ಸತ್ಯವಂತನಾಗಿದ್ದು ನ್ಯಾಯವಂತನಾಗಿದ್ದು ಪ್ರಾಮಾಣಿಕನಾಗಿದ್ದರೂ ಕೂಡ ಆ ವ್ಯಕ್ತಿಗೆ ಇಲ್ಲಿ ಬಹಳ ಸಂಕಷ್ಟಮಯ ಜೀವನವನ್ನು ನಡೆಸಬೇಕಾಗಿ ಬರುತ್ತದೆ. ಅವನಲ್ಲಿ ಒಪ್ಪತ್ತಿನ ಆಹಾರಕ್ಕೂ ತಾತ್ವಾರ ಪಡುವಂತಹ ಸಜ್ಜನರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ವಾಸಿಸಲು ಮನೆ ಇರುವುದಿಲ್ಲ, ಮೂರು ಹೊತ್ತಿಗೆ ತಿನ್ನಲು ಆಹಾರವು ಅವರಿಗೆ ಲಭ್ಯವಾಗುವುದಿಲ್ಲ, ಮಾರಕ ರೋಗಗಳಿಂದ ಬಳಲುವಂತಹ ಸಜ್ಜನರಿದ್ದಾರೆ. ಅದೇ ವೇಳೆ ಇನ್ನೊಂದೆಡೆಯಲ್ಲಿ ಈ ಜಗತ್ತಿನಲ್ಲಿ ಎಲ್ಲ ರೀತಿಯ ಅನೀತಿ ಅತ್ಯಾಚಾರಗಳಿಂದ ತುಂಬಿಕೊಂಡಿರುವಂತಹ ಅಹಂಕಾರ ಪಡುವಂತಹ ವ್ಯಕ್ತಿಗಳು ಈ ಸಮಾಜದಲ್ಲಿದ್ದಾರೆ. ಇತರರನ್ನು ಪೀಡಿಸುವುದು, ಇತರರನ್ನು ನೋಯಿಸುವುದು, ಇತರರನ್ನು ದೋಚುವುದು, ಆ ಮೂಲಕ ಹಣ ಗಳಿಸುವುದು, ಆ ಮೂಲಕ ಮೋಜು ಮಜಾದ ಜೀವನವನ್ನು ಉಡಾಯಿಸುವುದು ಅವರ ಉದ್ದೇಶವಾಗಿರುತ್ತದೆ. ಅದನ್ನು ಈ ಜೀವನದಲ್ಲಿ ಅವರು ಮಾಡಿ ಕೂಡ ತೋರಿಸುತ್ತಾರೆ.
ಇದು ಕೇವಲ ಪರೀಕ್ಷೆಯಾಗಿದೆ ಎಂಬುದಕ್ಕೆ ಸ್ಪಷ್ಟವಾದಂತ ಉದಾಹರಣೆಯಾಗಿದೆ ನಮ್ಮ ಬುದ್ಧಿ ಶಕ್ತಿ ನಮ್ಮ ವಿವೇಕ ಬಯಸುತ್ತದೆ ಅಂತ ಉತ್ತಮ ವ್ಯಕ್ತಿ ಸಜ್ಜನನಾದಂತ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಉತ್ತಮ ಜೀವನವು ಲಭ್ಯವಾಗಬೇಕಿತ್ತು ಈ ದುಷ್ಟ ವ್ಯಕ್ತಿಯು ಅವನಿಗೆ ಶಿಕ್ಷೆಯು ಈ ಜಗತ್ತಿನಲ್ಲಿ ಲಭ್ಯವಾಗಬೇಕಿತ್ತು ಎಂಬುದಾಗಿ ನಮ್ಮ ಮನಸ್ಸು ಹಾತೊರೆಯುತ್ತದೆ ಆದರೆ ಈ ಜಗತ್ತು ಕೇವಲ ಪರೀಕ್ಷೆಯಾಗಿದೆ ಇದಕ್ಕೆ ಪುರಸ್ಕಾರ ಶಿಕ್ಷೆಯನ್ನು ಪಡೆಯುವಂತ ಜಗತ್ತು ಈ ಲೋಕವಲ್ಲ ಅಲ್ಲಾಹನು ಕೆಲವು ಮಟ್ಟಿನ ಪ್ರತಿಫಲವನ್ನು ಈ ಜಗತ್ತಿನಲ್ಲೇ ನೀಡಬಹುದು ಕೆಲವು ಮಟ್ಟಿನ ಶಿಕ್ಷೆಯನ್ನು ಈ ಜಗತ್ತಿನಲ್ಲೇ ನೀಡಿರಬಹುದು ಆದರೆ ಇದು ಕೇವಲ ಈ ಲೋಕಕ್ಕೆ ಸೀಮಿತವಾಗಿದೆ ಶಾಶ್ವತವಾದಂತ ಒಂದು ಜೀವನದಲ್ಲಿ ನಮಗೆ ಪ್ರತಿಫಲವನ್ನು ಪಡೆಯಲಿಕ್ಕಿದೆ ಈ ವಿಶ್ವಾಸವಾಗಿದೆ ಪರಲೋಕ ವಿಶ್ವಾಸ ಅದೇ ರೀತಿಯಲ್ಲಿ ನಾವಿಲ್ಲಿ ನೋಡುತ್ತಾ ಇದ್ದೇವೆ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಉತ್ತಮ ವ್ಯಕ್ತಿಯಾಗಿದ್ದು ಜಗತ್ತಿಗೆ ಜನರಿಗೆ ಉಪಕಾರಿಯಾಗಿ ಮಾರ್ಪಟ್ಟಿದ್ದಾನೆ ಅವನು ಜಗತ್ತಿನ ಜನರಿಗೆ ಉಪಕಾರವಾಗುವಂತ ಎಲ್ಲ ಸತ್ಕರ್ಮಗಳನ್ನು ಮಾಡುತ್ತಾ ಇದ್ದಾನೆ ಒಳಿತಿನ ಆದೇಶವನ್ನು ನೀಡುತ್ತಾ ಇದ್ದಾನೆ ಜಗತ್ತಿನಲ್ಲಿ ಶಾಶ್ವತವಾಗಿ ಪ್ರಯೋಜನವನ್ನು ಉಂಟುಮಾಡುವಂತ ಒಳಿತಿನ ಕಾರ್ಯಗಳನ್ನು ಅವನು ಮಾಡಿದ್ದಾನೆ ಆದರೆ ಅದರಿಂದ ಸಂಪೂರ್ಣವಾದ ಅದಕ್ಕೆ ಸಿಗಬೇಕಾದ ಸಂಪೂರ್ಣವಾದ ಪ್ರತಿಫಲವನ್ನು ಈ 60 ವರ್ಷಕ್ಕೆ ಸರಿಸುಮಾರು 60 ವರ್ಷಕ್ಕೆ ಸೀಮಿತವಾದಂತ ಈ ಜಗತ್ತಿನಲ್ಲಿ ದೇವನಿಗೆ ಅವನ ದೇವನಿಂದ ಅವನು ನಿರೀಕ್ಷಿಸಲು ಖಂಡಿತ ಸಾಧ್ಯವಿಲ್ಲ ಇನ್ನೊಂದೆಡೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಎಲ್ಲ ರೀತಿಯ ಕಡುಕುಗಳಿಂದ ತುಂಬಿದ ಅನಾಚಾರಗಳಿಂದ ತುಂಬಿದಂತ ವ್ಯಕ್ತಿ ಎಲ್ಲರಿಗೂ ಅನ್ಯಾಯವನ್ನು ಕೆಟ್ಟದ್ದನ್ನು ಮಾಡುವಂತ ವ್ಯಕ್ತಿ ಕೆಟ್ಟದ್ದನ್ನು ಬಗೆಯುವಂತ ವ್ಯಕ್ತಿ ಒಂದು ಬಾಂಬ್ ಅನ್ನು ಹಾಕಿ ಮಿಲಿಯಾಂತರ ಜನರನ್ನು ಕೊಂದಂತ ವ್ಯಕ್ತಿ ಅದೇ ರೀತಿಯಲ್ಲಿ ಗನ್ನನ್ನು ಉಪಯೋಗಿಸಿಕೊಂಡು ನಿರಪರಾಧಿಗಳನ್ನು ಕೊಂದಂತ ವ್ಯಕ್ತಿ ಇಂತಹ ವ್ಯಕ್ತಿಗಳಿಗೆ ಮನುಷ್ಯ ಮನಸ್ಸು ಬಯಸುತ್ತದೆ ಇಂತಹ ವ್ಯಕ್ತಿಯನ್ನು ಚೂರು ಚೂರು ಮಾಡಿ ಹಾಕಬೇಕೆಂದು ಆದರೆ ಈ ವ್ಯಕ್ತಿಯನ್ನು ಕೇವಲ ಗರಿಷ್ಠ ಪ್ರಮಾಣದಲ್ಲಿ ಈ ವ್ಯಕ್ತಿಗೆ ಇಲ್ಲಿ ಸಿಗಬಹುದಾದಂತ ಶಿಕ್ಷೆ ಎಂದರೆ ಈ ವ್ಯಕ್ತಿಯನ್ನು ಇಲ್ಲಿ ಗಲ್ಲಿಗೇರಿಸಬಹುದು ಕೊಂದು ಮುಗಿಸಬಹುದು ಆದರೆ ಇದಕ್ಕಿಂತ ಮಿಗಿಲಾದ ಶಿಕ್ಷೆಯನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಮನುಷ್ಯನ ವಿವೇಕವು ಇದನ್ನು ಒಪ್ಪುವುದಿಲ್ಲ ಈ ವ್ಯಕ್ತಿ ಸಾವಿರಾರು ಕುಟುಂಬಗಳನ್ನು ನಿರ್ಗತಿಕರನ್ನಾಗಿ ಮಾಡಿದೆ ಬಹಳ ಅಸಹಾಯಕರಾದಂತ ಪರಿಸ್ಥಿತಿಗೆ ಅನೇಕ ಕುಟುಂಬಗಳನ್ನು ತಳ್ಳಿದಂತ ಈ ಕೆಟ್ಟ ವ್ಯಕ್ತಿಗೆ ಅದಕ್ಕೆ ಸರಿಸಮಾನವಾದಂತ ಶಿಕ್ಷೆ ಸಿಗಬೇಕು ಎಂಬುದಾಗಿ ಮನುಷ್ಯನ ವಿವೇಕವು ಬಯಸುತ್ತದೆ ಆದುದರಿಂದ ಈ ಜಗತ್ತಿನ ಗೆ ಪೂರಕವಾಗಿರುವಂತಹ ಇನ್ನೊಂದು ಜಗತ್ತು ಇರಬೇಕಾದದು ಅತ್ಯಂತ ಅಗತ್ಯವಾಗಿದೆ ಅದು ಪರಲೋಕವಾಗಿದೆ ಅದು ಮನುಷ್ಯ ವಿವೇಕದ ಬೇಡಿಕೆಯಾಗಿದೆ ಇದನ್ನೇ ಪವಿತ್ರ ಕುರಾನ್ ಬಹಳ ಸಮರ್ಥವಾಗಿ ಪ್ರತಿಪಾದಿಸುತ್ತದೆ ಇದೇ ಅಲ್ಲಾಹನು ಹೇಳಿರುವಂತಹ ಪರಲೋಕದ ಮೇಲಿನ ವಿಶ್ವಾಸವಾಗಿದೆ ಈ ಪರಲೋಕದ ಮೇಲಿನ ವಿಶ್ವಾಸವು ಮನುಷ್ಯನ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಪರಲೋಕವನ್ನು ನಂಬುವಂತಹ ವ್ಯಕ್ತಿಗಳು ಮತ್ತು ಪರಲೋಕವನ್ನು ನಿರಾಕರಿಸುವಂತಹ ವ್ಯಕ್ತಿಗಳು ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯವಿಲ್ಲ ಪರಲೋಕವನ್ನು ನಿರಾಕರಿಸುವಂತಹ ವ್ಯಕ್ತಿಗಳಿಗೆ ಲಾಭ ನಷ್ಟವೇನಿದ್ದರೂ ಈ ಜಗತ್ತಿನ ಲಾಭ ನಷ್ಟಗಳು ಮಾತ್ರ ಅವರು ಅದರ ಆಚೆ ಆಲೋಚಿಸುವುದೇ ಇಲ್ಲ ಏನಾದರೂ ಕೆಲಸ ಮಾಡಬೇಕಿದ್ದರೆ ನನಗೆ ಏನು ತಿರುಗಿ ದೊರೆಯುತ್ತದೆ ಎಂಬಷ್ಟಕ್ಕೆ ಮಾತ್ರ ಅವರು ಸೀಮಿತರಾಗಿರುತ್ತಾರೆ ಮತ್ತು ಸ್ವಾರ್ಥಿಗಳಾಗಿರುತ್ತಾರೆ ಆದರೆ ಪರಲೋಕದ ಮೇಲೆ ವಿಶ್ವಾಸವಿರುವಂತಹ ವ್ಯಕ್ತಿ ಈ ರೀತಿಯಲ್ಲಿ ವರ್ತಿಸುವುದಿಲ್ಲ ಅವರು ಒಳಿತಿನ ಪ್ರತಿರೂಪದಂತಿರುತ್ತಾರೆ ಮತ್ತು ಎಲ್ಲ ರೀತಿಯ ಸಹಕಾರಗಳನ್ನು ಎಲ್ಲ ರೀತಿಯ ಸಹಾಯಗಳನ್ನು ಇತರರಿಗೆ ನೀಡಲು ಹಾತೊರೆಯುತ್ತಿರುತ್ತಾರೆ ಏಕೆಂದರೆ ಅವರಿಗೆ ಶಾಶ್ವತವಾದಂತಹ ಜಗತ್ತಿನಲ್ಲಿ ಅದನ್ನು ದೇವನು ತಿರುಗಿ ನೀಡಲು ಇಟ್ಟಿದ್ದಾನೆ ಎಂಬ ದೃಢವಾದಂತಹ ವಿಶ್ವಾಸವಿರುತ್ತದೆ ಈ ರೀತಿಯಲ್ಲಿ ಮನುಷ್ಯನ ಚಾರಿತ್ರ್ಯದಲ್ಲಿಯೂ ಮನುಷ್ಯನ ವ್ಯಕ್ತಿತ್ವದಲ್ಲಿಯೂ ಮನುಷ್ಯನ ವಿವೇಕದಲ್ಲಿಯೂ ಬದಲಾವಣೆಯನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಪರಲೋಕ ವಿಶ್ವಾಸಕ್ಕಿದೆ ಈ ವಿಶ್ವಾಸವು ನಮ್ಮಲ್ಲಿ ದೃಢ ಮೂಲವಾಗಬೇಕಾದಂತಹ ಅಗತ್ಯವಿದೆ ಮನುಷ್ಯ ಈ ಜಗತ್ತಿನಲ್ಲಿ ದೇವನು ಇಚ್ಛಿಸಿದಷ್ಟು ದಿನಗಳು ಮಾತ್ರ ಬದುಕಬಲ್ಲ ಸಾಮಾನ್ಯವಾಗಿ 60-70 ವರ್ಷ ಆಯುಷ್ಯವನ್ನು ಮನುಷ್ಯರು ಹೊಂದಿರುತ್ತಾರೆ ಅದರ ಬಳಿಕ ಈ ಜಗತ್ತಿನಲ್ಲಿ ಎಲ್ಲರೂ ಮರಣ ಹೊಂದಲೇಬೇಕು ಕುಲ್ಲು ಮನ್ ಅಲೈಹಾ ಫಾನ್ ಪ್ರತಿಯೊಂದು ವಸ್ತುವು ಇಲ್ಲಿ ನಾಶವಾಗಿ ಹೋಗುತ್ತದೆ ವಯಬ್ಕ ವಜುಹ್ ರಬ್ಬಿಕ ಜುಲ್ ಜಲಾಲಿ ವಲ್ ಇಕ್ರಾಮ್ ತೇಜೋಮಯನು ಮಹಿಮಾವಂತನೂ ಆದ ಆ ಸರ್ವಶ್ರೇಷ್ಠನಾದ ಅಲ್ಲಾಹನನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ನಾಶವಾಗಿ ಹೋಗಲಿಕ್ಕಿದೆ ಎಂಬುದಾಗಿ ಪವಿತ್ರ ಕುರಾನ್ ನಮಗೆ ಕಲಿಸಿಕೊಡುತ್ತದೆ ಅಂದರೆ ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗೂ ಮರಣವಿದೆ ಎಲ್ಲರೂ ಕೂಡ ಮರಣದ ರುಚಿಯನ್ನು ಸವಿಯಲೇಬೇಕು ಅನುಭವಿಸಲೇಬೇಕು ಇದನ್ನು ನಿರಾಕರಿಸಲು ಯಾರಿಗೂ ಸಾಧ್ಯವಿಲ್ಲ ಪರಲೋಕವನ್ನು ನಿರಾಕರಿಸುವವರಿದ್ದಾರೆ ದೇವನ ಅಸ್ತಿತ್ವವನ್ನು ನಿರಾಕರಿಸುವವರಿದ್ದಾರೆ ಪ್ರವಾದಿಗಳ ಆಗಮನದ ವಿಷಯವನ್ನು ನಿರಾಕರಿಸುವವರಿದ್ದಾರೆ ಆದರೆ ಮರಣವನ್ನು ಯಾರಿಂದಲೂ ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ ಮರಣ ಒಂದು ಶಾಶ್ವತವಾದಂತಹ ಸತ್ಯವಾಗಿದೆ ಮರಣ ಬಂದ ಬಳಿಕ ಯಾರಿಗೂ ಕೂಡ ಒಂದು ಸೆಕೆಂಡಿನಷ್ಟು ಹೆಚ್ಚಿನ ಸಮಯವನ್ನು ನೀಡಲಾಗುವುದಿಲ್ಲ ಎಲ್ಲ ಒಬ್ಬ ವ್ಯಕ್ತಿಯ ಎಲ್ಲ ಮಕ್ಕಳು ವೈದ್ಯರಾಗಿದ್ದರು ಬಹಳ ವಿದಗ್ಧರಾಗಿದ್ದರೂ ಕೂಡ ತಮ್ಮ ತಂದೆಯನ್ನು ಮರಣದ ಕ್ಷಯೆಯಿಂದ ರಕ್ಷಿಸಲಿಕ್ಕೆ
ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಒಬ್ಬ ಬಹಳ ಪ್ರಸಿದ್ಧರಾದಂತ ಒಬ್ಬ ಡಾಕ್ಟರ್ ತಮ್ಮ 42ನೇ ವರ್ಷದಲ್ಲಿ ಕೇವಲ ಒಂದು ಜ್ವರ ಬಂದು ತೀರಿಕೊಂಡರು ಅವರ ವಿದ್ಯಾರ್ಥಿಗಳು ಬಹಳ ಬೇಸರಗೊಂಡಿದ್ದರು ಅವರ ನಿಧನದಿಂದಾಗಿ ಅವರ ಸುತ್ತಮುತ್ತ ಅವರ ಆ ಸಮಯದಲ್ಲಿ ಸೇರಿಕೊಂಡಿದ್ದರು ಎಲ್ಲ ರೀತಿಯ ಅರ್ಹತೆಗಳುಳ್ಳಂತ ವೈದ್ಯರನ್ನು ಅವರು ಕರೆಸಿಕೊಂಡಿದ್ದರು ಆದರೆ ಎಲ್ಲರೂ ಕೂಡ ಅಸಹಾಯಕರಾಗಿದ್ದರು ಆ ರೋಗ ಜ್ವರ ಬಂದು ಮಲಗಿದ್ದಂತ ಆ ವೈದ್ಯರು ಕೊನೆಯ ನಿಮಿಷದಲ್ಲಿ ಬೋಧ ಇರುವಾಗ ಕೊನೆಯ ನಿಮಿಷದಲ್ಲಿ ಹೇಳಿದಂತ ಮಾತು ನನ್ನ ಬಿಪಿ ಅನ್ನು ಸ್ವಲ್ಪ ಮೇಲೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲವೇ ಇದು ನಾವೆಲ್ಲರೂ ನಮ್ಮನ್ನು ಚಿಂತೆಗೆ ಒಳಪಡಿಸಬೇಕಾದಂತ ಮಾತಾಗಿದೆ ನಾವು ಅಸಹಾಯಕರಾಗಿರುವಾಗ ದೇವನು ನಮ್ಮ ಆತ್ಮವನ್ನು ತೆಗೆದುಕೊಂಡು ಹೋಗಲು ದೇವಚರರೊಂದಿಗೆ ಆಜ್ಞಾಪಿಸಿದ ಬಳಿಕ ಒಂದು ಸೆಕೆಂಡಿನಷ್ಟು ಸಮಯವನ್ನು ಕೂಡ ದೇವನು ನೀಡುವುದಿಲ್ಲ ಆದುದರಿಂದ ಮರಣವು ಜೀವನವು ಎಷ್ಟು ವಾಸ್ತವಿಕತೆಯೋ ಜೀವನವು ಎಷ್ಟು ಸತ್ಯವೋ ನಾವು ಇಲ್ಲಿ ಹುಟ್ಟಿ ಜೀವಂತವಿರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಮರಣವಾಗಿದೆ ಅದೇ ರೀತಿಯಲ್ಲಿ ಮರಣಾನಂತರದ ಜೀವನವೂ ಕೂಡ ಅಷ್ಟೇ ಸತ್ಯವಾಗಿದೆ ಆದುದರಿಂದ ಆ ಶಾಶ್ವತ ಜೀವನಕ್ಕಾಗಿ ನಾವು ಸರ್ವ ತಯಾರಿಯನ್ನು ನಡೆಸಬೇಕಾದಂತಹ ಅಗತ್ಯವಿದೆ ಅದಕ್ಕಿರುವಂತಹ ಅವಕಾಶವನ್ನು ಜಗತ್ತಿನಲ್ಲಿ ದೇವನು ನೀಡಿದ್ದಾನೆ ಪವಿತ್ರ ಖುರಾನ್ ಹೇಳುತ್ತದೆ ವನಜ್ಜಲ್ನಾ ಮಿನಸ್ ಸಮಾಯಿ ಮಾಂ ಮುಬಾರಕಂ ಫಅಂಬತ್ನಾ ಬಿಹಿ ಜನ್ನಾತಿಂ ವಹಬ್ಬಲ್ ಹಸೀದ್ ವನ್ನಖ್ಲ ಬಾಸಿಕಾತಿಲ್ಲಹಾ ತಲೂನ್ ನಲೀದ್ ರಿಸ್ಕಲ್ ಲಿಲ್ ಇಬಾದಿ ವಅಹ್ಯೈನಾ ಬಿಹಿ ಬಲ್ದತಂ ಮೈತ ಕದಾಲಿಕಲ್ ಖುರೂಜ್ ನಾವು ಆಕಾಶದಿಂದ ಸುಸಮೃದ್ಧವಾಗಿ ನೀರನ್ನು ಮಳೆಯ ನೀರನ್ನು ಇಳಿಸಿದೆವು ಆ ಮೂಲಕ ಈ ಭೂಮಿಯನ್ನು ಸಸ್ಯಶ್ಯಾಮಲಗೊಳಿಸಿದೆವು ಪದರು ಪದರುಗಳಾದ ಗೊಂಚಲು ಗೊಂಚಲುಗಳಾಗಿ ಹಣ್ಣುಗಳನ್ನು ಬಿಡುವಂತಹ ಖರ್ಜೂರದ ಮರಗಳನ್ನು ನಾವು ಉಂಟು ಮಾಡಿದೆವು ಇದು ದಾಸರಿಗೆ ಆಹಾರವನ್ನು ನೀಡುವಂತಹ ಏರ್ಪಾಟಾಗಿದೆ ಈ ನೀರಿನಿಂದ ನಾವು ಒಂದು ನಿರ್ಜೀವ ಭೂಮಿಗೆ ಜೀವದಾನವನ್ನು ನೀಡಿದೆವು ಇದೇ ರೀತಿಯಲ್ಲಿ ಮರಣದ ಬಳಿಕ ನೀವು ಪುನಃ ಎಬ್ಬಿಸಲ್ಪಡಲಿರುವಿರಿ ಇದು ಪ್ರಪಂಚವು ನಮಗೆ ಮರಣಾನಂತರ ಜೀವನವಿದೆ ಎಂಬುದಕ್ಕೆ ತೋರಿಸುವಂತಹ ದೃಷ್ಟಾಂತವಾಗಿದೆ ಈ ರೀತಿಯಲ್ಲಿ ಪವಿತ್ರ ಖುರಾನ್ ಅನ್ನು ನಾವು ಓದುವುದಾದರೆ ಪವಿತ್ರ ಖುರಾನಿನ ಮೂರನೆಯ ಒಂದು ಭಾಗವು ಪರಲೋಕದ ಬಗ್ಗೆ ಮಾತನಾಡುತ್ತದೆ ಪರಲೋಕದ ಬಗ್ಗೆ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತದೆ ಯಾರಾದರೂ ಪರಲೋಕದ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಅರಿಯಬೇಕೆಂದರೆ ಅವರು ಪವಿತ್ರ ಖುರಾನ್ ಅನ್ನು ಅಧ್ಯಯನ ಮಾಡಬೇಕು ಅದರ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಗೆ ಪರಲೋಕದ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನು ನೋಡಿಕೊಳ್ಳಲಿಕ್ಕೆ ಮಾಡಿಕೊಳ್ಳಲಿಕ್ಕೆ ಮೂಡಿಸಿಕೊಳ್ಳಲಿಕ್ಕೆ ಅದರ ಬಗ್ಗೆ ವಿಶ್ವಾಸವನ್ನು ತಾಳಲಿಕ್ಕೆ ಸಾಧ್ಯವಾಗಬಲ್ಲದು ಈ ರೀತಿಯಲ್ಲಿ ನಿರ್ಜೀವವಾದಂತಹ ಭೂಮಿಗೆ ಯಾವ ರೀತಿಯಲ್ಲಿ ಜೀವದಾನವನ್ನು ಮಾಡಲಿಕ್ಕೆ ಆ ಸರ್ವಶ್ರೇಷ್ಠನಿಗೆ ಸಾಧ್ಯವೋ ಅದೇ ರೀತಿಯಲ್ಲಿ ಮರಣಾನಂತರ ಜೀವನವನ್ನು ನೀಡಲಿಕ್ಕೂ ಕೂಡ ಆ ದೇವನಿಗೆ ಸಾಧ್ಯವಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅಗತ್ಯವಿದೆ ಪವಿತ್ರ ಖುರಾನ್ ಹೇಳುತ್ತದೆ ನೀವು ಯಾಕೆ ಈ ಬಗ್ಗೆ ಸಂಶಯವನ್ನು ತಾಳುತ್ತೀರಿ ಯಾವ ರೀತಿಯಲ್ಲಿ ಪುನಃ ನಮ್ಮನ್ನು ಸೃಷ್ಟಿಸಲಾಗುವುದು ಎಂಬುದಾಗಿ ಅವರು ಆ ವಿಷಯದಲ್ಲಿ ಅವರು ಸಂಶಯವನ್ನು ತಾಳುತ್ತಾರೆ ಅದಕ್ಕೆ ಅಲ್ಲಾಹನು ಹೇಳುವಂತಹ ಉತ್ತರ ಅಫಅಯ್ನಾ ಬಿಲ್ ಖಲ್ಕಿಲ್ ಅವ್ವಲ್ ಬಲ್ ಹುಂ ಫಿ ಲಬ್ಸಿಮ್ ಮಿನ್ ಖಲ್ಕಿನ್ ಜದೀದ್ ನಾನು ಪ್ರಥಮ ಬಾರಿ ನಿಮ್ಮನ್ನು ಸೃಷ್ಟಿಸಿ ಬಳಲಿದ್ದೇನೆಯೇ ಪುನಃ ಹೊಸ ಸೃಷ್ಟಿಯ ಬಗ್ಗೆ ನೀವೇಕೆ ಸಂಶಯವನ್ನು ತಾಳುತ್ತೀರಿ ದೇವನು ನಮ್ಮನ್ನು ಸೃಷ್ಟಿಸಿದ್ದಾನೆ ಎಂದಾದ ಮೇಲೆ ಪುನಃ ಅವನು ನಮ್ಮನ್ನು ಸೃಷ್ಟಿಸಲಿಕ್ಕೆ ಶಕ್ತನಿದ್ದಾನೆ ನಮ್ಮ ಸೃಷ್ಟಿಯಲ್ಲಿ ನಮ್ಮ ಯಾವುದೇ ಪಾಲಿರಲಿಲ್ಲ ನಾವು ಆಗ್ರಹಿಸಿಕೊಂಡು ಆಶೆ ಪಟ್ಟುಕೊಂಡು ಈ ಜಗತ್ತಿಗೆ ಬಂದವರಲ್ಲ ಅದೇ ರೀತಿಯಲ್ಲಿ ಮರಣಾನಂತರದ ಜೀವನವೂ ಕೂಡ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ ಆದ್ದರಿಂದ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ನಾವು ನಡೆಸಲೇಬೇಕಾಗಿದೆ ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗಿದೆ ಮರಣದ ಜೊತೆಗೆ ಮನುಷ್ಯನ ಜೀವನವು ಕೊನೆಗೊಳ್ಳುವುದಿಲ್ಲ ಬದಲಾಗಿ ಶಾಶ್ವತವಾದಂತಹ ಒಂದು ಜೀವನಕ್ಕೆ ತೆರೆದುಕೊಳ್ಳುತ್ತದೆ ಎಂಬುದಾಗಿ ಪವಿತ್ರ ಖುರಾನ್ ಹೇಳುತ್ತದೆ ಇಸ್ಲಾಂ ತಿಳಿಸುವಂತಹ ಪರಲೋಕದ ಮೇಲಿನ ವಿಶ್ವಾಸವು ಅದು ಆಗಿದೆ ಮರಣದೊಂದಿಗೆ ಜೀವನವು ಕೊನೆಗೊಳ್ಳುವುದಿಲ್ಲ ಕೇವಲ ಶರೀರದಿಂದ ಆತ್ಮವು ಹೊರಟು ಹೋಗುವಂತಹ ಪ್ರಕ್ರಿಯೆಯಾಗಿದೆ ಮರಣ ಆತ್ಮವು ಸುರಕ್ಷಿತವಾಗಿರುತ್ತದೆ ಮತ್ತು ಆತ್ಮವು ಒಂದು ಪ್ರದೇಶದಲ್ಲಿ ಸುರಕ್ಷಿತವಾಗಿ ಅಲ್ಲಾಹನು ಅದನ್ನು ಇಟ್ಟಿರುತ್ತಾನೆ ಇದಕ್ಕೆ ಬರ್ಜಕ್ ಮಧ್ಯಂತರದ ಅವಧಿ ಎನ್ನಲಾಗುತ್ತದೆ ಈ ಸುರಕ್ಷಿತವಾಗಿಟ್ಟಂತಹ ಆತ್ಮಗಳು ಅದು ಶಿಕ್ಷೆ ರಕ್ಷೆಯ ಸವಿಯನ್ನು ಅನುಭವಿಸುತ್ತಾ ಇರುತ್ತದೆ ಎಂಬುದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಿಕ್ಷಣದಿಂದ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಇಲ್ಲಿಂದ ಮುಂದೆ ಜಗತ್ತು ಮನುಷ್ಯರ ಮರಣದಂತೆಯೇ ಈ ಜಗತ್ತಿಗೂ ಕೂಡ ಒಂದು ಮರಣವಿದೆ ಕುಲ್ಲುಮನ್ ಅಲೈಹಾ ಫಾನ್ ಇಡೀ ಜಗತ್ತು ಸರ್ವನಾಶವಾಗಲಿಕ್ಕಿದೆ ಇದಾ ಝುಲ್ಝಿಲತಿಲ್ ಅರ್ಲು ಝಿಲ್ಝಾಲಹ ಭೂಮಿಯು ತನ್ನ ಸಂಪೂರ್ಣ ಉಗ್ರತೆಯೊಂದಿಗೆ ಕುಲ್ಕಲ್ಪಡುವಾಗ ಈ ರೀತಿಯಲ್ಲಿ ಕುಲ್ಕಲ್ಪಡುವಾಗ ಜಗತ್ತು ಪೂರ್ತಿ ಅಲ್ಲೋಲ ಕಲ್ಲೋಲವಾಗುತ್ತದೆ ನಕ್ಷತ್ರಾದಿ ಗ್ರಹಗಳು
ಆಕಾಶಗಳು ಸಿಡಿದು ಬೀಳುತ್ತವೆ, ನಕ್ಷತ್ರಗಳು ಚದುರಿ ಹೋಗುತ್ತವೆ, ಸೂರ್ಯನು ಕಳಾಹೀನನಾಗುತ್ತಾನೆ, ಸೂರ್ಯನು ಸುತ್ತಲ್ಪಡುತ್ತಾನೆ. ಈ ರೀತಿಯಾಗಿ ಪವಿತ್ರ ಕುರಾನ್ ವಿವಿಧ ಸ್ಥಳಗಳಲ್ಲಿ ಅದನ್ನು ವರ್ಣಿಸುತ್ತದೆ, ಅಂದರೆ ಕಿಯಾಮತ್ ಸಂಭವಿಸುತ್ತದೆ. ಈ ಜಗತ್ತಿಗೆ ಪ್ರಳಯ ಒಂದು ಮಹಾ ಪ್ರಳಯ ಒಂದು ಸಂಭವಿಸುತ್ತದೆ, ಈ ಜಗತ್ತು ಸರ್ವನಾಶವಾಗುತ್ತದೆ. ಆದರೆ ಅಲ್ಲಿಗೆ ಅದು ಮುಗಿಯುವುದಿಲ್ಲ, ಬದಲಾಗಿ ಪುನಃ ಮನುಷ್ಯರನ್ನು ಎಬ್ಬಿಸಲಾಗುತ್ತದೆ ಎಂಬುದಾಗಿ ಪವಿತ್ರ ಕುರಾನ್ ಹೇಳುತ್ತದೆ. ಮನುಷ್ಯರನ್ನು ಪುನಃ ಜೀವಂತಗೊಳಿಸಲಾಗುತ್ತದೆ. ಆತ್ಮ ಮತ್ತು ಶರೀರವನ್ನು ಜೋಡಿಸಿದಂತಹ ಮನುಷ್ಯರು ಆದಮ್ ಅಲೈಹಿಸ್ಸಲಾಂರಿಂದ ಹಿಡಿದು ಅಂತಿಮ ದಿನದವರೆಗೆ ಆಗತರಾದಂತಹ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿಕೊಂಡು ದೇವನ ಆಸ್ಥಾನದ ಮುಂದೆ ಹಾಜರುಪಡಿಸಲಾಗುತ್ತದೆ. ಅದಕ್ಕೆ ಮಹಶರ ಎನ್ನಲಾಗುತ್ತದೆ. ಈ ರೀತಿಯಲ್ಲಿ ಜಗತ್ತಿನ ಜನರೆಲ್ಲರೂ ಒಟ್ಟುಗೂಡುವಂತಹ ಸಂದರ್ಭದಲ್ಲಿ ಮನುಷ್ಯ ಅವನವನ ಕರ್ಮಗಳಿಗೆ ಸರಿಸಮಾನವಾಗಿ ಅವನ ಕರ್ಮಪತ್ರಗಳು ಆ ಮನುಷ್ಯರಿಗೆ ನೀಡಲ್ಪಡುತ್ತದೆ. ಪವಿತ್ರ ಕುರಾನ್ ಆ ಕುರಿತು ನಮ್ಮೊಂದಿಗೆ ಈ ರೀತಿ ಹೇಳುತ್ತದೆ, ಮಾಲಿ ಹಾದಲ್ ಕಿತಾಬ್ ಲಾ ಯುಗಾದಿರು ಸಗೀರತಂ ವಲಾ ಕಬೀರತನ್ ಇಲ್ಲ ಅಹ್ಸಾಹ ಒವಜದು ಮಾ ಅಮಿಲು ಹಾಲಿರ. ಇದೆಂತಹ ಗ್ರಂಥ, ನನ್ನ ಒಂದು ಸಣ್ಣ ತಪ್ಪು, ನನ್ನ ಒಂದು ಸಣ್ಣ ಒಳಿತು ಕೂಡ ಇದರಲ್ಲಿ ಉಲ್ಲೇಖವಾಗದೆ ಬಿಟ್ಟು ಹೋಗಿಲ್ಲವಲ್ಲ ಎಂದು ಮನುಷ್ಯ ಹೇಳುತ್ತಿರುವುದನ್ನು ನೀವು ಕಾಣುವಿರಿ ಎಂಬುದಾಗಿ ಪವಿತ್ರ ಕುರಾನ್ ಹೇಳುತ್ತದೆ. ಅಂದರೆ ಆ ದಿನದಲ್ಲಿ ಪ್ರತಿಯೊಂದು ವಿಷಯವನ್ನು ದೇವನು ರೆಕಾರ್ಡ್ ಮಾಡಿಟ್ಟುಕೊಂಡಿರುತ್ತಾನೆ, ಅದನ್ನು ನಮ್ಮ ಮುಂದೆ ಅವನು ಸಮರ್ಪಿಸುತ್ತಾನೆ. ಹಿಂದಿನ ಕಾಲದಲ್ಲಿ ಮನುಷ್ಯ ಮಾಡುವಂತಹ ಕರ್ಮಗಳನ್ನು ದೇವನು ಸುರಕ್ಷಿತವಾಗಿ ಇಡುತ್ತಾನೆ, ಅದನ್ನು ರೆಕಾರ್ಡ್ ಮಾಡಿಡುತ್ತಾನೆ ಎಂದರೆ ಅದನ್ನು ನಂಬಲಿಕ್ಕೆ ಸ್ವಲ್ಪ ಪ್ರಯಾಸವಿತ್ತು. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಮನುಷ್ಯನ ಮಾತುಗಳು ತರಂಗಗಳ ಅಲೆಗಳ ರೂಪದಲ್ಲಿ ಈ ಪ್ರದೇಶದ ಕಣ ಕಣದಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ, ಮತ್ತು ಒಂದು ಸಣ್ಣ ವಸ್ತುವಿನ ಮೂಲಕವೂ ಅಗಾಧವಾಗಿ ಒಂದು ಮನುಷ್ಯನ ಇಡೀ ಜೀವನವನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಸಾಧ್ಯವಿದೆ, ರೆಕಾರ್ಡ್ ಮಾಡಿಡಲಿಕ್ಕೆ ಸಾಧ್ಯವಿದೆ. ಅಂತಹ ತಂತ್ರಜ್ಞಾನದ ಯುಗದಲ್ಲಿ ನಾವು ಬಾಳುತ್ತಾ ಇದ್ದೇವೆ. ಆದ್ದರಿಂದ ಯಾವ ವಿಷಯವೂ ಕೂಡ ದೇವನ ಕಣ್ಣಿನಿಂದ ಮರೆಯಾಗಿರುವುದಿಲ್ಲ, ಎಲ್ಲವನ್ನೂ ಕೂಡ ಅವನು ಸುರಕ್ಷಿತವಾಗಿ ಅದ ದಾಖಲಿಸಿಟ್ಟಿರುತ್ತಾನೆ, ಮತ್ತು ಅದನ್ನು ನಮಗೆ ಓದಲಿಕ್ಕೆ ನೀಡುತ್ತಾನೆ ಎಂಬುದಾಗಿ ಪವಿತ್ರ ಕುರಾನ್ ಹೇಳುತ್ತದೆ. ಇಕ್ರಾ ಕಿತಾಬ ಕಫಾ ಬಿರಬ್ಬಿಕಲ್ ಬಿನಫ್ಸಿಕಲ್ ಯೌಮ ಅಲೈಕ ಹಸೀಬಾ. ನಿನ್ನ ಕರ್ಮಪತ್ರವನ್ನು ಓದು, ಇಂದು ನಿನ್ನ ಲೆಕ್ಕ ಪಡೆಯಲು ನೀನೇ ಹೆಚ್ಚು ಅರ್ಹನು, ನೀನೇ ಸಾಕು. ಆದ್ದರಿಂದ ಅದನ್ನು ಬೇರೆಯವರು, ನಾನು ಮಾಡಿದ ಒಳಿತು ಕೆಡುಕುಗಳನ್ನು ಬೇರೆಯವರು ವಿವರಿಸಿ ಹೇಳಬೇಕಾದಂತಹ, ದೇವನು ನನಗೆ ಹೇಳಬೇಕಾದಂತಹ ಅಗತ್ಯವಿಲ್ಲ. ನನ್ನ ಕರ್ಮಪತ್ರವನ್ನು ನನ್ನ ಕೈಯಲ್ಲಿಯೇ ಕೊಟ್ಟು ಓದಿಸಲಾಗುವುದು ಎಂಬ ಪ್ರಜ್ಞೆಯನ್ನು ಪವಿತ್ರ ಕುರಾನ್ ನಮ್ಮಲ್ಲಿ ಬೆಳೆಸುತ್ತದೆ. ಅಂತಹ ನಾಳೆ ದೇವನ ಮುಂದೆ ಹಾಜರಾಗಲಿಕ್ಕಿದೆ, ಅವನಿಗೆ ಉತ್ತರಿಸಬೇಕಾಗಿದೆ ಎಂಬಂತಹ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸುತ್ತದೆ. ಅಂದು ಇಂದು ಜಗತ್ತಿನಲ್ಲಿ ಯಾರಿಂದಲಾದರೂ ತಪ್ಪಿಸಿಕೊಳ್ಳಬೇಕಿದ್ದರೆ ಸುಳ್ಳು ಹೇಳಲಿಕ್ಕೆ ಅಡಗಿಕೊಳ್ಳಲಿಕ್ಕೆ ಅವಕಾಶವಿದೆ, ಆದರೆ ಅಲ್ಲಿ ಯಾವುದೂ ಕೂಡ ಸಾಧ್ಯವಿಲ್ಲ. ದೇವನ ಮುಂದೆ ಎಲ್ಲವೂ ಹಾಜರುಪಡಿಸಲ್ಪಡಲೇಬೇಕು. ಪವಿತ್ರ ಕುರಾನ್ ಹೇಳುತ್ತದೆ, ಮಾ ಯಲ್ ಫಿಲ್ಮಿನ್ ಕೌಲಿನ್ ಇಲ್ಲ ಲದೈಹಿ ರಕೀಬುನ್ ಅತೀದ್. ಅವನ ಬಾಯಿಯಿಂದ ಹೊರಡುವಂತಹ ಯಾವ ಮಾತು ಕೂಡ ಸದಾ ಸನ್ನದ್ಧರಿರುವಂತಹ ಇಬ್ಬರು ದೇವಚರರಿಂದ ದಾಖಲಿಸಲ್ಪಡದೇ ಇಲ್ಲ. ಆದುದರಿಂದ ನಮ್ಮ ಪ್ರತಿಯೊಂದು ಚಲನವಲನಗಳು ಕೂಡ ದಾಖಲಿಸಲ್ಪಡುತ್ತಾ ಇದೆ ಈ ಜಗತ್ತಿನಿಂದ. ಆ ಬಳಿಕ ಕರ್ಮಪತ್ರಗಳು ಪ್ರದರ್ಶಿಸಲ್ಪಟ್ಟ ಬಳಿಕ ನಮ್ಮ ಒಳಿತಿನ ತಟ್ಟೆಯು ಭಾರವಾಗಿದ್ದರೆ ನಮ್ಮನ್ನು ಉತ್ತಮ ಫಲಿತಾಂಶಕ್ಕಾಗಿ ಆಯ್ಕೆ ಮಾಡಲಾಗುವುದು. ಅದೇ ರೀತಿಯಲ್ಲಿ ಒಳಿತಿಗಿಂತ ಬದಲಾಗಿ ಕೆಡುಕು ಹೆಚ್ಚಾಗಿ ತುಂಬಿಕೊಂಡಿದ್ದರೆ ಅಂತಹ ವ್ಯಕ್ತಿಯನ್ನು ಶಿಕ್ಷೆಗೆ ಹೊರಪಡಿಸಲಾಗುವುದು ಎಂಬುದಾಗಿ ಪವಿತ್ರ ಕುರಾನ್ ಹೇಳುತ್ತದೆ. ಇದೇ ಸ್ವರ್ಗ ಮತ್ತು ನರಕವಾಗಿದೆ. ಸ್ವರ್ಗ ಅಪಾರವಾದಂತಹ ಸೌಂದರ್ಯವುಳ್ಳಂತಹ, ಜಗತ್ತಿನಲ್ಲಿ ಮನುಷ್ಯನ ಇಚ್ಛೆಯು ಏನನ್ನೆಲ್ಲ ಬಯಸುತ್ತದೆಯೋ ಅದಕ್ಕಿಂತ ಎಷ್ಟೋ ಪಾಲು ಮಿಗಿಲಾದಂತಹ ಸುಖಾಡಂಬರಗಳಿರುವಂತಹ ಒಂದು ಶಾಶ್ವತವಾದಂತಹ ವ್ಯವಸ್ಥೆಯಾಗಿದೆ. ಅದನ್ನು ಬಣ್ಣಿಸಲಿಕ್ಕೆ ಮನುಷ್ಯ ಭಾಷೆಯಲ್ಲಿ ಸಾಧ್ಯವಿಲ್ಲ. ಪವಿತ್ರ ಕುರಾನ್ ಬಹಳ ಸುಂದರವಾಗಿ ಸ್ವರ್ಗದ ಕುರಿತು ನಮಗೆ ವಿವರಣೆ ಮಾಡಿಕೊಡುತ್ತದೆ. ಮನುಷ್ಯನ ಮನಸ್ಸು ಅಲ್ಲಿ ಹೋಗಿ ಬಾಳಬೇಕು, ಅಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಂಬುದಾಗಿ ಭಾವಿಸುತ್ತದೆ. ಆದರೆ ಈ ಜಗತ್ತಿನಲ್ಲಿ ನಾವು ಏನನ್ನು ಅನುಭವಿಸುವುದಿದ್ದರೂ ಅದು ಕೆಲವು ಸೀಮಿತವಾದಂತಹ ದಿನಗಳಿಗೆ ಮಾತ್ರ. ಎಲ್ಲ ರೀತಿಯ ವ್ಯವಸ್ಥೆಗಳಿದ್ದರೂ ಕೂಡ ಅದನ್ನು ಒಂದು ದಿನ ನಾವು ಬಿಟ್ಟು ಅಗಲಲೇಬೇಕು. ಆದರೆ ನಾಳೆ ಶಾಶ್ವತವಾದಂತಹ ಸ್ವರ್ಗ ಸಿಕ್ಕಿದರೆ ಅವರಾಗಿರುತ್ತಾರೆ ನಿಜವಾದ ವಿಜಯಿಗಳು. ಪವಿತ್ರ ಕುರಾನ್ ಅದನ್ನೇ ನಮಗೆ ಹೇಳುತ್ತದೆ, وإنما توفون أجوركم يوم القيامة فمن زحزح عن النار وأدخل الجنة فقد فاز. ಯಾರು ನರಕದಿಂದ ರಕ್ಷಣೆ ಹೊಂದಿ ಸ್ವರ್ಗಕ್ಕೆ ಪ್ರವೇಶವನ್ನು ಹೊಂದಿದರೋ ನಿಜವಾಗಿ ಅವರೇ ವಿಜಯಿಗಳಾಗಿರುತ್ತಾರೆ.
ಯಾರು ತಮ್ಮ ಸ್ವೇಚ್ಛೆಯಂತೆ ಜೀವನವನ್ನು ಸಾಗಿಸಿದ್ದಾರೋ ದೇವನ ಆದೇಶವನ್ನು ಉಲ್ಲಂಘಿಸಿ ಜೀವನವನ್ನು ಸಾಗಿಸಿದ್ದಾರೋ ಪರಲೋಕವನ್ನು ನಿರಾಕರಿಸಿ ಜೀವಿಸಿದ್ದಾರೋ ಅವರಿಗೆ ಶಾಶ್ವತವಾದಂತ ನರಕ ಶಿಕ್ಷೆ ಇದೆ ಮನುಷ್ಯ ಮನಸು ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತ ಕಠಿಣವಾದಂತ ಶಿಕ್ಷೆಗೆ ಅವನು ಅರ್ಹನಾಗುತ್ತಾನೆ ಎಂಬುದಾಗಿ ಪವಿತ್ರ ಕುರಾನ್ ಹೇಳುತ್ತದೆ ಆದರಿಂದ ನಾವು ಇಂದು ತೀರ್ಮಾನಿಸಬೇಕಾಗಿದೆ ನಮ್ಮ ಜೀವನವನ್ನು ಸ್ವರ್ಗಕ್ಕೆ ಅರ್ಹಗೊಳಿಸಬೇಕೋ ಅಥವಾ ನಾವು ನರಕಕ್ಕೆ ಹೋಗಲು ತಯಾರಿಯನ್ನು ನಡೆಸುತ್ತಿದ್ದೇವೆಯೋ ಎಂಬ ಆಯ್ಕೆ ನಮ್ಮ ಕೈಯಲ್ಲಿದೆ ನಾವು ಶಾಶ್ವತವಾದಂತ ಸ್ವರ್ಗವನ್ನು ಪಡೆಯುವಂತ ಪ್ರಯತ್ನದಲ್ಲಿ ನಿರತರಾಗೋಣ ಜಗತ್ತಿನ ಜನರಿಗೆ ಉಪಕಾರಿಗಳಾಗಿ ಬಾಳೋಣ ದೇವನ ಸಂಪ್ರೀತಿಗೆ ಪಾತ್ರರಾಗೋಣ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ವಾಖಿರು ದಅವಾನಾ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತ್.